ಮಾವಿನ ಕುಲ್ಕಿ ಶರ್ಬತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈ ಥರದ ಮಾವಿನಕಾಯಿ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ತವತಾಪುರಿ ಹೇಳ್ತಾರೆ ಮತ್ತು ಗಿಳಿ ಮಾವಿನಕಾಯಿ ಅಂತ ಹೇಳ್ತಾರೆ. ಈಗ ನಾನು ಇದನ್ನು ನೀಟಾಗಿ ಸಿಪ್ಪೆ ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಆ ಮಾವಿನ ಹಣ್ಣು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಾವಿನ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಹುಳಿ ಇಲ್ಲ ಅಂತಂದರೆ ಅರ್ಧ ಲಿಂಬೆ ಹಾಕ್ಕೊಳ್ಳಿ. ಈಗ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಳಿನೇ ಇರುತ್ತೆ ಸಿಹಿನೇ ಇರುತ್ತೆ ಈ ಮಾವಿನಕಾಯಿ. ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ಮೇಲೆ ಈಗ ಸೋಸ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಸಾರಿ ಈ ಥರ ಜ್ಯೂಸ್ ತೊಗೊಂಡಿದ್ದೀನಿ. ಅದೇ ಒಟ್ಟಿಗೆ ಮಾವಿನಕಾಯಿದು ಉಳಿದಿರುತ್ತಲ್ವ ನೋಡಿ ಈ ಥರ, ಅದಕ್ಕೆ ಮತ್ತೆ ಸ್ವಲ್ಪ ನೀರಾಕಿ ಸೋಸ್ಕೊಳ್ಳಿ. ಈಗ ಇದು ಗ್ರೈಂಡ್ ಮಾಡ್ಕೊಂಡಾಗಿದೆ. ಇದನ್ನು ಕೂಡ ಮತ್ತೆ ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಎರಡನೇ ಸರಿದು. ಇದೀಗ ನಾನು ಎರಡು ಸರಿ ಸೋಸ್ಕೊಂಡು ತೆಗೆದುಕೊಂಡ್ಮೇಲೆ ಮೂರು ಸರಿ ಫುಲ್ ಜ್ಯೂಸ್ನ ನಾನು ಸೋಸ್ಕೊಳ್ತಾ ಇದ್ದೀನಿ. ಸೋಸ್ಕೊಂಡಿದ್ದಾದಮೇಲೆ ನಿಮಗೆ ಸಿಹಿ ಕಮ್ಮಿ ಇದ್ದರೆ ಮತ್ತು ಸ್ವಲ್ಪ ಸಿಹಿ ಹಾಕಿ ಐಸ್ ಹಾಕಿ ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೋದು. ಮೂರು ಸಾರಿ ಸೋಸ್ಕೊಂಡಿದ್ದಾದಮೇಲೆ ನಾನು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಾರಿ ಜ್ಯೂಸ್ನ. ಈಗ ಇದಕ್ಕೆ ನಿಮಗೆ ಸಕ್ಕರೆ ಕಮ್ಮಿ ಇದ್ದರೆ ಸಕ್ಕರೆ ಮತ್ತು ಐಸ್ ಹಾಕ್ಕೊಂಡು ಹೊಡ್ಕೋಬೋದು ಈ ಥರ. ಅದಕ್ಕೆ ಹಾಕಿ ಎರಡು ಕಾಯಿ ಮೆಣಸಿನ ನಾನು ಜಜ್ಜಿ ತಗೊಂಡಿದ್ದೀನಿ. ನಿಮಗೆ ಖಾರ ಬೇಗನೆ ಬಿಡಬೇಕು ಅಂದರೆ ಇನ್ನೂ ಸಣ್ಣ ಸಣ್ಣದಾಗಿ ಜಜ್ಜಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ತಿಟ್ಟು ಕುಡಿಯೋದ್ರಿಂದ ಅದು ಖಾರ ಬಿಡುತ್ತೆ. ಈಗ ನಾವು ಆಗಲೇ ನಾವೇನು ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಐಸು ಕೂಡ ಹಾಕ್ಕೋಬೋದು. ಮ್ಯಾಂಗೋ ಕುಲ್ಕಿ ಶರ್ಬತ್ ರೆಡಿ.